ನಿಮ್ಮ ಬಾದಾಮಿ ಮತಕ್ಷೇತ್ರದಿಂದ ಯಾರು ಆರ್ಸ್ ಬರ್ಬೋದು ಸರ್? ಇಲ್ಲಿ ಕ್ಯಾಂಡಿಡೇಟ್ ಯಾರು ಆಗ್ತಾರ ಅನ್ನೋದ್ರ ಮ್ಯಾಗ ಡಿಪೆಂಡ್ ಆಗಿರುತ್ತೆ ಸರ್. ಇಲ್ಲಿ ರಾಷ್ಟ್ರೀಯ ಪಕ್ಷಗಳ ಟಿಕೆಟ್ ಯಾರಿಗೆ ಸಿಗ್ತದೆ ಅವರಿಗೆ. ಹೌದೌದು, ಟಿಕೆಟ್ ಗೊಂದಲ ಐತಿ. ಯಾರಿಗೆ ಕೊಟ್ರೆ ಚಲೋ ಆಗ್ತದೆ? ಬಿಜೆಪಿ ಮಮದಾಪುರಿ ಕೊಟ್ರೆ ಒಳ್ಳೇದು. ಒಳ್ಳೆ ಮಮದಾಪುರ ಮಹಂತೇಶ್ವರ್ ಕೊಟ್ರ ನಮಗೆ ಹನುಮಂತ ಮಾಯಿನ್ ಮೋರ್ದಾರ ಆಯ್ಕೆ ಆಗ್ಬೇಕು. ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯ ಬೇಕು ನಮಗಿಲ್ಲ. ಚಾಮುಂಡಿ ಕೆಡಿದ್ರು, ನಾ ಬಿಟ್ಟಿವೇನ ಏನಾರ ನಮ್ನ ಯಾಕೆ ಬಿಟ್ಟು ಹೋದ್ರ ಅವರು ನಣ್ಣೀರಿಗೆ ಯಾಕೆ ಕುದಿಕೋದ್ರ ಅವರು? ನಮ್ಮ ಶ್ರೀರಾಮ್ಲು ಮತ್ತೆ ಬಿಜೆಪಿ ಮಹಂತೇಶ್ ಮಮದಾಪುರ್ ಬಿಬಿ ಚಿಮ್ಮ ಕಟ್ಟಿಯವರು ಮಹಂತೇಶ್ ಮಮದಾಪುರ್. ಈಗ ಚಿಮ್ಮನ್ ಕಟ್ಟಿಯವ್ರು ಬಿಟ್ರೆ ಮತ್ತೆ ಬೇರೆ ಯಾರು ಆಯ್ಕೆ ಆಗೋಂಗಿಲ್ಲ. ಇನ್ನೊಬ್ರು ಮಹಂತೇಶ್ ಮಮದಾಪುರ್ ಅವರು. ಸರ್, ನಾವು ಜಾತಿ ಬೇಗ ಬಾವ್ ಇಲ್ಲ ಅಂತ ಮಾವಿನ ಮರ್ಸರ್ ಅದ್ರಿ. ಒಬ್ರು ಅವ ಯಾಕೆ ಹೊರ ಕೂರ ಇಲ್ಲಿ ಇಲ್ಲೇ ತುಂಬರ್ತೀವಿ. ಶಾಂತಿಗೌಡ ಪಾಟೀಲ್ ಮತ್ ನಾವೆಲ್ಲ ಹೆಲಿಕಾಪ್ಟರ್ ಕೊಡ್ತೀವಿ ಹೋಗಕ್ ಬರಕಂತ ಎಲ್ಲ ಹೇಳ್ತೀವಿ. ಸಿದ್ದರಾಮಯ್ಯನವ್ರ ಕೆಲಸ ಒಳ್ಳೆ ಕೆಲಸ ಮಾಡ್ಯಾರ. ಅವ್ರ ಹಿಂದಿದ್ದ ಲೀಡರ್ಗಳು ಸರಿಯಾಗಿ ಕೆಲಸ ಇಲ್ಲ, ಜನರಿಗೆ ಸ್ಪಂದನೆ ಮಾಡಿಲ್ಲ. ನಮ್ಮ ಬದಾಮಿ ಕ್ಷೇತ್ರದಿಂದ ಇನ್ನೂ ಯಾರು ಡಿಸೈಡ್ ಆಗಿಲ್ಲ. ನಾವು ಅದ್ರ ಬಗ್ಗೆ ವಿಚಾರ ಮಾಡಕ ನಮಗೂ ಆಗವಲ್ದು. ಸ್ನೇಹಿತರೆ, ನಾವಿರೋ ಈ ಕ್ಷೇತ್ರ ಬಾದಾಮಿ ಕ್ಷೇತ್ರ, ಕರ್ನಾಟಕದ ಹೈ ವೋಲ್ಟೇಜ್ ಕ್ಷೇತ್ರ. ಕಳೆದ ಚುನಾವಣೆಯಲ್ಲಿ ಇಡೀ ಕರ್ನಾಟಕವನ್ನು ತನ್ನ ಕಡೆ ಸೆಳೆದ ಕ್ಷೇತ್ರ. ಯಾಕಪ್ಪ ಅಂತಂದರೆ, ಹೋದ ಬಾರಿ ಸಿದ್ದರಾಮಯ್ಯನವರು ಶ್ರೀರಾಮುಲು ಅವರು ಇಲ್ಲಿಂದ ಸ್ಪರ್ಧೆ ಮಾಡಿದ್ರು. ಈ ಬಾರಿ ಅವರು ಸ್ಪರ್ಧೆ ಮಾಡಲ್ಲಂತ ಮಾತು ಕೇಳಿಬರ್ತಾ ಇದೆ. ಆದರೆ ಅವರು ಸ್ಪರ್ಧೆ ಮಾಡಲಿದ್ದಕ್ಕೆ, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರು ಇಲ್ಲಿಂದ ಸ್ಪರ್ಧೆ ಮಾಡಲಿದ್ದಕ್ಕೆ ಜನ ಏನೇನು ಮಾತಾಡಿದ್ದಾರೆ ಅಂತಂದೇಳಿ ನೀವು ನೋಡಿದರೆ ನಿಜವಾಗ್ಲೂ ಅಚ್ಚರಿ ಪಡ್ತೀರ. ಪೂರ್ತಿ ವಿಡಿಯೋ ಇನ್ನೂ ಮುಂದಿದೆ, ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಕೊನೆಯದಾಗಿ ನಾನು 2 ನಿಮಿಷ ಮಾತಾಡ್ತೀನಿ. ಯಾಕಪ್ಪ ಅಂತಂದರೆ, ಕ್ಷೇತ್ರದಲ್ಲಿ ಒಬ್ಬೊಬ್ಬರು ಕ್ಯಾಮ್ರಾ ಮುಂದೆ ಮಾತಾಡಲ್ಲ, ಹಾಗಾಗಿ ಅವ್ರು ಏನು ಹೇಳಿರ್ತಾರೆ ಅದನ್ನು ನಾನು ನಿಮ್ಮ ಎದುರುಗಡೆ ಒಂದು 2 ನಿಮಿಷ ಕೊನೆಯದಾಗಿ ಹೇಳ್ತೀನಿ. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಲಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪೂರ್ತಿ ವಿಡಿಯೋ ಇನ್ನು ಮುಂದಿದೆ. ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ. ನಿಮ್ಮ ಬಾದಾಮಿ ಮತಕ್ಷೇತ್ರದಿಂದ ಮುಂದಿನ ಬಾರಿ ಯಾರು ಆಯ್ಕೆ ಆಗ್ಬೋದು ಸರ್? ಇಲ್ಲಿ ಕ್ಯಾಂಡಿಡೇಟ್ ಯಾರು ಆಗ್ತಾರೆ ಅನ್ನೋದ್ರ ಮ್ಯಾಗ ಡಿಪೆಂಡ್ ಆಗಿರುತ್ತೆ ಸರ್. ಇಲ್ಲಿ ರಾಷ್ಟ್ರೀಯ ಪಕ್ಷಗಳ ಟಿಕೆಟ್ ಯಾರು ಸಿಗ್ತದೆ ಅವರಿಗೆ. ಹೌದೌದು, ಅಲ್ಲಿ ಕಾಂಗ್ರೆಸ್ನೂ ಇದೆ, ಬಿಜೆಪಿನೂ ಇದೆ, ಮೂರನೇದಾಗಿ ಜೆ ಡಿ ಎಸ್ನು ಇದೆ. ಅದರೊಳಗೆ ಈಗ ಜೆ ಡಿ ಎಸ್ ಅವರು ತುಂಬಾ ಪೈಪೋಟಿ ಕೊಡ್ತಾ ಇದ್ದಾರೆ. ಜೆ ಡಿ ಎಸ್ನವರು ಪೈಪೋಟಿ? ಹೌದೌದು, ತುಂಬಾ ಪೈಪೋಟಿ ಕೊಡ್ತಾ ಇದ್ದಾರೆ. ಅವರು 3-4 ವರ್ಷದಿಂದ ಅವರು ತಾವು ಏನೇನು ಬಾದಾಮಿಯಲ್ಲಿ ಏನು ಕೆಲಸ ಮಾಡಬೇಕಾಯ್ತು ಎಲ್ಲ ಮಾತಾನು ಇದ್ದಾರೆ. ಹಾಗಾಗಿ ಜೆ ಡಿ ಎಸ್ನು ಸ್ವಲ್ಪ ತುಂಬ ಪೈಪೋಟಿ ಇದೆ. ಆದರೆ ಇಲ್ಲಿ ಕ್ಯಾಂಡಿಡೇಟು ಯಾರು ಆಗ್ತಾರೆ ಅನ್ನೋದ್ರ ಮ್ಯಾಗ ನಿರ್ಧಾರ ಆಗ್ತದೆ. ಇಲ್ಲಿ ಬಿಜೆಪಿ ಆಯ್ಕೆ ಆಗ್ಬೋದು ಅಂತಾರಲ್ಲ ಭಾಳಷ್ಟು ಜನ. ಖಂಡಿತ ಬಿಜೆಪಿ ಜಾಸ್ತಿ ಹೋಲ್ಡ್ ಇರೋದು ಬಿಜೆಪಿ ಇದೆ ಇಲ್ಲಿ. ಇಲ್ಲಿ ಮತ್ತು ಕಾಂಗ್ರೆಸ್ನವರು ಯಾವ ಕ್ಯಾಂಡಿಡೇಟ್ ಹಾಕ್ತಾರೆ ಅನ್ನೋದ್ರ ಮ್ಯಾಗ ಡಿಪೆಂಡ್ ಆಗುತ್ತೆ ಸರ್. ಬಿಜೆಪಿಯಿಂದ ಯಾರಿಗೆ ಈ ಬಾರಿ ಟಿಕೆಟ್ ಯಾರಿಗೆ ಕೊಟ್ಟರೆ ಆಯ್ಕೆ ಆಗ್ಬೋದು ಅನ್ಸುತ್ತೆ? ನಮ್ಮ ಬಿಜೆಪಿಯಿಂದ ಶಾಂತಗೌಡ ಪಾಟೀಲ್ ಅಂತಿದ್ದಾರೆ, ಬಾದಾಮಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರವರು. ಅವ್ರಿಗೇನಾದರೂ ಬಿಜೆಪಿಯಿಂದ ಟಿಕೆಟ್ ಸಿಕ್ಕರೆ ಅವ್ರ ಅಪೋಸಿಟ್ ಯಾರೇ ಇದ್ದರೂ ಸೋಲ್ತಾರೆ, ಬಿಜೆಪಿನ ಆಯ್ಕೆ ಆಗುತ್ತೆ ಅಂತ 100% ಹೇಳ್ಬೋದು. ಸಿದ್ದರಾಮಯ್ಯ ಅವರು ಇದ್ರಿ ಇಲ್ಲಿ ಯಾಕೆ ಕೆಲಸ ಮಾಡಿದ್ರು? ಅವರು ಕೆಲಸ ಮಾಡಿದ್ದಾರೆ, ತುಂಬಾ ಕೆಲಸ ಮಾಡಿದ್ದಾರೆ. ಅವರು ಕೆಲಸದ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಈ ಕ್ಷೇತ್ರಕ್ಕೆ ಬಂದೇ ಇಲ್ಲ ಅಂತ ಹೇಳ್ತಿದ್ರು ಅದಕ್ಕೆ? ಇಲ್ಲ, ಅವ್ರಿಗೆ ಮತ್ತೆ ಬೆಂಗಳೂರಿಂದ ಬರೋದು ಹೋಗೋದು ಸ್ವಲ್ಪ ದೂರ ಆಗ್ತಿತ್ತು. ಸೊ ಅವ್ರು ಬಂದಿಲ್ಲ, ಬಂದರು 2 ತಿಂಗಳ ಅಂತ ಅಥವಾ 6 ತಿಂಗಳ ಒಂದು ಸಾರಿ ಬಂದರು. ಸಾಕಷ್ಟು ಕೆಲಸ ಮಾಡಿದ್ದಾರೆ ಇಲ್ಲಿ, ಅವ್ರಿಗೆ ಅವ್ರ ಬಗ್ಗೆ ಏನು 2 ಮಾತಿಲ್ಲ. ಹಾಗಾಗಿ ಇಲ್ಲಿ ಮತ್ತೆ ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಅವ್ರು ಯಾವ ಕೆಲಸನೇ ಮಾಡಿಲ್ಲ ಇಲ್ಲಿ. ಸಿದ್ದರಾಮಯ್ಯ ಬಂದ ಒಂದು ಸ್ವಲ್ಪ ಕೆಲಸಗಳಾಗಿದ್ದಾವೆ. ಮತ್ತು ಒಂದು ವೇಳೆ ಸಿದ್ದರಾಮಯ್ಯ ಬಂದರೆ ಒಂದು ಪೈಪೋಟ್ ಹಾಕಿತ್ತೋ ಏನೋ ಗೊತ್ತಿಲ್ಲ. ಅವ್ರು ಬರೀ ಬಂದಿಲ್ಲ ಅಂದ್ರೆ 100% ಇಲ್ಲಿ ಬಿಜೆಪಿ ಆಗುತ್ತೆ ಅಂತ ಹೇಳ್ತೀವಿ. ನಿಮ್ಮ ಬಾದಾಮಿ ಮತಕ್ಷೇತ್ರದಿಂದ ಯಾರು ಆಯ್ಕೆ ಆಗ್ಬೋದು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅಯ್ಯ, ಕೋಲಾರಕ್ಕೆ ಹೋದ್ರೆ ಅಲ್ಲಿಗೆ ಅವರು ಹೋಗೋದಿಲ್ಲ, ಅಡಿಟ್ ಮಾಡೋದು ಅದನ್ನು. ಮತ್ತೆ ಕೋಲಾರಕ್ಕೆ ಹೋದ್ರೆ ಮತ್ತೆ ಏನಪ್ಪ ಹೋಗೋದಿಲ್ಲ? ಅವ ಇಲ್ಲಿಗೆ ತಂದು ನಿಲ್ಸಿ ಹೇಳ್ದು. ಹೆಂಗ್ ತಂದು ನಿಲ್ಲಿಸ್ತೀರಿ? ಅವ ಯಾಕೆ ಕೋಲಾರಕ್ಕೆ ಹೋಗ್ರೆ ಇಲ್ಲಿ ಹೋಗ್ರೆ ಇಲ್ಲೇ ತೊಗೊಂಬರ್ತೀವಿ. ಇಲ್ಲೇ ತಗೊಂಬರ್ತೀವಿ. ಕೆಲಸ ಹೆಂಗ್ ಮಾಡ್ಯಾರ? ಕೆಲಸ ಚಲೋ ಮಾಡ್ಯಾನ, ಹೊಳೆ ನೀರು ಬಿಡಿಸ್ಯಾನ, ಹೊಳೆ ಶೆಟ್ಲ್ ಬಿಡೋರಿಗೆ 1,00,000 ಕೊಟ್ಟಾನ, ಆ ಊರಿಗೆ ನಳ ಬಿಟ್ಟಾನ, 6 ಮೆಟ್ರಿಕ್ ಡ್ಯಾಮ್ಲಿಂದ ಚಲೋ ಕೆಲಸ ಮಾಡ್ಯಾನವ. ನಿಮ್ಮ ಬಾದಾಮಿ ಮತಕ್ಷೇತ್ರದಿಂದ ಮುಂದಿನ ಬಾರಿ ಯಾರು ಆಯ್ಕೆ ಆಗ್ಬೋದು ಸರ್? ಇಲ್ಲಿ ವಾಟ್ ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯ ಬೇಕು ನಮಗಿಲ್ಲ. ಈ ಸಲ ಸಿದ್ದರಾಮಯ್ಯ ಕೆಲಸ ಮಾಡ್ಯಾರ ಹೆಂಗ್ ಕೆಲಸ ಮಾಡ್ಯಾರ? ಅವರು ಎಲ್ಲ ಎನ್ಎಚ್ ಎಲ್ಲ ವರ್ಕ್ ಮಾಡಿ, ಎಲ್ಲ ಗ್ರಾಮೀಣ ಪ್ರದೇಶಕ್ಕೆ ಭಾರಿ ವರ್ಕ್ ಮಾಡ್ರ ಅವರು. ಮತ್ತೆ ಅವರು ಸಿದ್ದರಾಮಯ್ಯ ಅವ್ರು ಬಂದಿಲ್ಲ ಅಂತ ಹೇಳ್ತಾರಲ್ಲ? ಬಂದಿದ್ರಲ್ಲ, ಎಲ್ಲ ಬಂದ್ರ ಮಾಡ್ರ ಅವ್ರು. ಈ ಸಲ ಮತ್ತೆ ಇಲ್ಲಿ ಬಿಟ್ಟು ಕೋಲಾರಕ್ಕೆ ಹೋದ್ನಲ್ವ, ಮತ್ತೆ ನಾವೆಲ್ಲ ಹೆಲಿಕಾಪ್ಟರ್ ಕೊಡ್ತೀವಿ ಹೋಗಕ್ ಬರಕಂತ ಎಲ್ಲ ಹೇಳ್ತೀವಿ. ನಾವು ಕೊಡ್ತೀವಿ ಅಂದಿವಿ, ನಾವು
ಮತ್ತೆ ಹೋಗಕ್ ಬರಕ ಮತ್ತ ಬಿಟ್ಟು ಹೋದ್ರೆ ನಾ ಏನ್ ಮಾಡ. ಸಿದ್ದರಾಮಯ್ಯಗೆ ಹೆಲಿಕಾಪ್ಟರ್ ಕೊಡಿಸ್ತಿದ್ರಿ ಈ ಸಲ? ಹೌದು, ನಾ ಬದಾಮ್ ಹುಟ್ಟರು ಎಲ್ಲರೂ ಕೊಡಿ. ಹೌದಾ? ಪಾಸ್ ಬರಕ್ ಎಲ್ಲಾ ಕಾರ್ಯಕರ್ತರು ಕೂಡಿ ಕೊಡಕ್ ಕೊಡ್ತಾರೆ ಇಡೀ ಬದಾಮ್ ತಾಲೂಕ್ ಜನನ. ಯಾಕಂದ್ರೆ ಅಷ್ಟು ಕೆಲಸ ಮಾಡಿದ್ರೆ ನಿಂತಿದ್ರ ಅದೇ ಕೆಲಸ ಇತ್ತು, ತರದಿಂತ ಒಂದ್ ತಿಂಗಳಿಂದ ಹೇಳ್ತಿಲ್ಲ. ಅಲ್ಲ, ಈಗ ಸಿದ್ದರಾಮಯ್ಯ ಇಲ್ಲಲ್ಲ, ಸಿದ್ದರಾಮಯ್ಯ ಬಿಟ್ಟು ಯಾರಿಗೆ ಕೊಟ್ಟು ಕೆಲಸ ಕತ್ತಿ? ಆಗುದಿಲ್ಲ, ಇಲ್ಲ ಮ್ಯಾನ್ ಬರ್ದು ಕೊಟ್ರ ನೀವು ಆಗತ್ ನೋಡು. ಜೆಡಿಎಸ್ ಜೆಡಿಎಸ್ ನವರಿಗೆ ಅವ್ರ ಮಾವಿನ ಮರದ ಕಾಂಗ್ರೆಸ್ ಟಿಕೆಟ್ ಕೊಟ್ರ ಆಕತಿ? ಜೆಡಿಎಸ್ ಅವ್ರ ಕೊಟ್ರ ಅವೊಬ್ಬ ಒಳ್ಳೆ ಇಲ್ಲ. ಹೌದೇನ್ರಿ? ಬಿಜೆಪಿ ಇಂದ ಯಾರು ಆಗ್ಬೋದು? ಎಂ ಕ್ಯೂ ಅವ್ರ ಹಾಕ್ತಾರ ಯಾರು? ಇಲ್ಲ, ಮಂತೇಶ್ ಮಮದಾಪುರ್. ಮಮತೇಶ್ ಮಮದಾಪುರ್ ಅವರು. ಮತ್ತೆ ಇವ್ರು ಪಾಟೀಲ್ ರವ್ರು ಹೇಳ್ತಾರಲ್ಲ ಕುಮಾರಗೌಡ ಜಾಣಲಿ ಆಟೋ, ಇನ್ನೊಬ್ರು ಮಂತೇಶ್ ಮಮದಾಪುರ್ ಅವರು, ಅವರು ನೇರ ಪೈಪೋಟಿ ನಡೆಸ್ಯಾರ. ಮಂತೇಶ್ ಮಮದಾಪುರ್ ಕೊಟ್ರ ಕೆಲಸ ಆಗತ್ತೆ? ಏಬಲ್ ಕ್ಯಾಬಿನೆಟ್, ಏಬಲ್ ಕ್ಯಾಂಡಿಡೇಟ್ ಅಲ್ಲ ಅವರು. ಮಂತೇಶ್ ಮಮದಾಪುರ್ ಬಾರಿನ ಬಾರಿ ಅವರು. ನಿಮ್ಮ ಬಾದಾಮಿ ಮತಕ್ಷೇತ್ರದಿಂದ ಮುಂದಿನ ಬಾರಿ ಯಾರು ಆರಿಸ್ ಬರ್ಬೋದು ಸರ್? ನಮಗೆ ಒಳ್ಳೆಯ ಕೆಲಸ ಅಂದ್ರೆ ಬಿಜೆಪಿ. ಬಿಜೆಪಿ ಈ ಸಲ ಸಿದ್ದರಾಮಯ್ಯ ಅವ್ರು ಹೆಂಗ್ ಮಾಡ್ಯಾರ? ಸಿದ್ದರಾಮಯ್ಯ ಚಲೋ ಮಾಡಿದ್ದಾರೆ, ಬಟ್ ಈಗ ರಾಜಕೀಯ ಒಳಗೆ ಇದನ್ ಮಾಡಿದಕ್ಕೆ ಹಂಗಾಗಿ ನಮ್ಮ ಶ್ರೀರಾಮುಲು ಮತ್ತೆ ಬಂದ್ರೆ ಒಳ್ಳೇದಾಗತ್ತೆ. ಶ್ರೀರಾಮುಲು ಅವ್ರು ಬಂದ್ರೆ ಒಳ್ಳೇದಾಗತ್ತೆ. ಈ ಬಾರಿ ಶ್ರೀರಾಮುಲು ಅವ್ರು ಬಿಟ್ಟು ಬೇರೆಯವ್ರಿಗೆ ಯಾರಿಗೆ ಕೆಲಸ ಟಿಕೆಟ್ ಕೊಟ್ಟು ಕೆಲಸ ಆಗ್ಬೋದಿಲ್ಲ ನೋಡ್ರಿ? ಯಾರ ಕೆಲಸಕ್ಕೆ ಚಲೋ ಮಾಡ್ತಾರೆ ಅಭಿವೃದ್ಧಿಗೆ ಅವ್ರು ನಮ್ಮ ಅಭಿಮತ ಇದೆ. ಕೆಲಸಗಾರ ಪಾಟೀಲ್ ಅವರು ಮತ್ತೆ ಮಮದಾಪುರ್ ಅವ್ರ ಹೆಸರು ಕೇಳ್ಬಾರ್ದು ಬಿಜೆಪಿ ಒಳಗಡೆ. ಮಮದಾಪುರ್ ಚಲೋ ಒಳ್ಳೆ ವ್ಯಕ್ತಿ ಅವರು, ಯುವಕರಿಗೆ ಬಾಳಿ ಯುವಕರಿಗೆ ಚಲೋ ಪ್ರೋತ್ಸಾಹ ಕೊಡ್ತಾರೆ. ಯಾರು? ಮಮದಾಪುರ್. ಮಮದಾಪುರ್ ಅನ್ನ ಮತ್ತೆ ಪಾಟೀಲ್ ಅವರು, ಅವರು ಚಲೋ ಇದಾರೆ. ಸಂದಗೋಳ ಪಾಟೀಲ ಇಬ್ಬರೊಳಗೆ ಒಬ್ರಿಗೆ ಕೊಟ್ಟರು ನಾವು ಬಿಜೆಪಿಗೆ ಓಟ್ ಹಾಕ್ತೀವಿ. ಯಾರು ಆಯ್ಕೆ ಆಗ್ಬೋದು ಈಗ? ಹೌದು, ನಮ್ಮ 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 ಶಾಸಕರ ಬದಲು ಶಾಸಕರ ನಾವು ಕಳ್ಕೊಂಡು ನಮ್ಮ ಭಾಳ ಸಂಕಷ್ಟ ಇರ್ತಲ್ಲ. ಯಾರು? ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು. ಅದಕ್ಕೆ ಯಾಕೆ ನಮ್ಮನ್ನ ಬಿಟ್ಟು ಹೋದ? ಯಾವ ಕಾರಣಕ್ಕೆ ಬಿಟ್ಟು ಹೋದ್ರು ಈ ಕ್ವಶನ್ ನಾವು ಕೇಳ್ತೇವೆ. ಯಾಕೆ ನಿಮ್ಮನ್ನ ನೀವು ಆಯ್ಕೆ ಮಾಡಿರಿ ಮತ್ತೆ ಬಿಟ್ಟು ಹೋದ್ರೆ ಅವ್ರಿಗೆ? ಆಯ್ಕೆ ಯಾರು ಮಾಡಿದಾರೆ ಆಯ್ಕೆ? ನೀವು ಆಯ್ಕೆ ಆಯ್ಕೆ ಮಾಡಿವ? ನಾವು ಕೈ ಬಿಟ್ಟಿವ? ಚಾಮುಂಡಿ ಚಾಮುಂಡಿಯಲ್ಲಿ ಕೆಡಿದ್ರು, ನಾವು ಬಿಟ್ಟಿವೇನ? ಏನಾರು ಒಂದೇ ಹೋಟ್ಲ ಇದ್ದ ಗೆದ್ರು ಗೆದ್ದಂಗ, ಎರಡು ಹೋಟ್ಲ ಇದ್ದ ಗೆದ್ದು ಗೆದ್ದಂಗ. ನಮ್ನ ಯಾಕೆ ಬಿಟ್ಟು ಹೋದ್ರು ಅವರು? ನೆನ್ನೆ ಯಾಕೆ ಕುದಿಕೋದ್ರು ಅವರು? ಕೆಲಸ ಹೆಂಗ್ ಮಾಡಿದಾರ? ಕೆಲಸ ಭಾರಿ ಅಭಿವೃದ್ಧಿ ಎಂದು ಕಾಣದಂತ ಅಭಿವೃದ್ಧಿ ಮಾಡ್ಯಾರ ಅವರು, ಈಗ ಯಾಕೆ ಬಿಟ್ಟವ್ರು? ಈಗ ಮತ್ತೆ ಹೆಂಗ್ ಈಗ ಬರ್ಲಿಲ್ಲ ಅಂದ್ರೆ ಈಗ ಅಕಸ್ಮಾತ್ ಕಾಂಗ್ರೆಸ್ ಇಂದ ಯಾರು ನಿಂತ್ರ ಆಯ್ಕೆ ಆಗ್ಬೋದು? ಯಾರು ಯಾರು ಸಿದ್ದರಾಮಯ್ಯ ಅವ್ರು ಯಾರು ಹೇಳ್ತಾರೋ ಅವ್ರಿಗೆ ಪ್ರಕಾರ ನಾವು ಹೇಳ್ತೀವಿ, ಕೊಡ್ತೀವಿ. ನೀವೇನ್ ಹೇಳ್ತೀರಪ್ಪ? ನೀವು ಬಿಜೆಪಿ? ಈಗ ನಮ್ ಸಿದ್ದರಾಮಯ್ಯ ಸಾಹೇಬ್ರು ಅವರು ಯಾವ ಕೆಲಸ ಅಭಿವೃದ್ಧಿ ಕಾಣಲಾರ್ದು ಕಂಡಾರ. ಈಗೇನು ಇವ್ರೇನು ಶಾಸಕರು, ಮೊದಲಿನ ಶಾಸಕರು ಏನಿದ್ರಲ್ಲ ಅವ್ರು ಮಾಡಾರ ಕೆಲಸನು ಮಾಡ್ಯಾರ. ಯಾಕಂದ್ರೆ ನಮ್ಮ ಸ್ಥಳೀಕರು ಮಾಡಲಾರ್ದು ಮಾಡ್ಯಾರ ಅವರು. ಯಾಕಂದ್ರೆ ಅವರು ನಮ್ಮ ಚಾಮುಂಡಿ ಬೆಟ್ಟವನ್ನು ಅಲ್ಲಿ ಅವ್ರು ಬಿಟ್ಟರು, ಅವ್ರಿಗೆ ಅವ್ರು ತಮ್ಮ ಕ್ಷೇತ್ರವನ್ನು ಬಿಟ್ಟರು, ಅವರು ತಮ್ಮ ಕ್ಷೇತ್ರವನ್ನು ಬಿಟ್ಟರು ನಾವು ಇಲ್ಲಿ ಬಿಡಲಿಲ್ಲ. ಅದೇ ರೀತಿ ಈ ಸರ್ತಿ ನಿಂದ್ರೂ ಅವನು ಗೆದ್ದೇ ಗೆಲ್ಲಿಸ್ತೀವಿ, ಆದ್ರೆ ನಮ್ಮನ್ನ ಬಿಟ್ಟು ಹೋಗಬೇಡ ಅಂತ ಹೇಳ್ತೀವಿ. ಇಷ್ಟೇ. ನಿಮಗೇನಿಸುತ್ತೆ, ಯಾರು ಆಯ್ಕೆ ಆಗ್ಬೋದು? ಯಾರು ಆಯ್ಕೆ ಆಗ್ಬೋದು? ನಿಮ್ಮ ಮತಕ್ಷೇತ್ರದಿಂದ ಯಾರು ಆರಿಸಿ ಬರ್ಬೇಕು ಸರ್? ನಮ್ಮ ಮತಕ್ಷೇತ್ರ ಬಿಬಿ ತಿಮ್ಮನಕಟ್ಟಿ ಅವರು. ಬಿಬಿ ತಿಮ್ಮನಕಟ್ಟಿ ಅವರು ಕಾಂಗ್ರೆಸ್ ಇಂದ? ಈ ಸಲ ಕಾಂಗ್ರೆಸ್ ಇಂದ ಅವರಿಗೆ ಟಿಕೆಟ್ ಕೊಡ್ತಾರೆ? ಅವರಿಗೆ ಫಿಕ್ಸ್. ಯಾರಿಗೆ ಬಿಟ್ಟು ಅವ್ರಿಗೆ? ಅವ್ರಿಗೆ ಬಿಜೆಪಿ ಅವ್ರು ಈ ಸಲ ಪಕ್ಕ ಬಹಳಷ್ಟು ತಯಾರಿ ನಡೆಸ್ತಾ ಇದಾರೆ ನೋಡಿ. ಅವ್ರ ಪಕ್ಷದ ಅವ್ರು ನಡೆಸ್ತಾರೆ, ನಮ್ಮ ಪಕ್ಷ ನಾವು ನಡೆಸ್ತೀವಿ. ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಪಕ್ಷೇತ್ರ ಇಂತಾರು ಹೇಳಿ ತಿನ್ನೋ ರಾಜಕೀಯ ಕಾರಣರವರು ಹೇಳಿ ತಿಂತಾರ. ಬಸುಂಗಡೆ ಬೇನ್ ದೇವ್ರ ಮನೆ ಇರ್ಲಿಲ್ಲ. ನಿಮ್ಮ ಬಾದಾಮಿ ಮತಕ್ಷೇತ್ರದಿಂದ ಮುಂದಿನ ಬಾರಿ ಬಿಎನ್ ಜಾಲ ಬಿಎನ್ಜಾಳದಿಂದ ನಾವು ಮಾತಾಡೋದು ಬಿಜೆಪಿ ರೀ. ಬಿಜೆಪಿ ಈಗ ಬಿಜೆಪಿ ಅಲ್ಲಿ ಟಿಕೆಟ್ ಗೊಂದಲ ಆಯ್ತಲ್ಲ, ಯಾರಿಗೆ ಕೊಟ್ರೆ ಆಗ್ಬೋದು ನಿಮ್ಮ ಮನ್ಸಿಗೆ? ನೀವು ಮಮದಾ ಕೊಡ್ರಿ, ಯಾರು ರಾಮುಲ್ ಕೊಡ್ರಿ, ಯಾರೇ ಕೊಡ್ರಿ, ನೀವು ಸೆಂಟ್ರಲ್ ನಮ್ಗೆ ಗೊತ್ತಿಲ್ಲ. ಮಮದಾಪುರ್ ಅವ್ರಿಗೆ ಕೊಟ್ಟು ಕೆಲಸ ಆಗುತ್ತಾ? ನಾವು ಓಟ್ ಹಾಕ್. ನಿಮ್ಮ ಬಾದಾಮಿ ಮತಕ್ಷೇತ್ರದಿಂದ ಮುಂದಿನ ಬಾರಿ ಯಾರು ಆಯ್ಕೆ ಆಗ್ಬೋದು? ಬಿಜೆಪಿ ಬರ್ಬೋದು. ಬಿಜೆಪಿ ಅವ್ರು ಬರ್ಬೋದು. ಈ ಸಲ ಸಿದ್ದರಾಮಯ್ಯನವ್ರು ಇದ್ರೆ ಹೆಂಗ್ ಕೆಲಸ ಏನ್ ಮಾಡಿದ್ರು ಅವರು? ಅವ್ರು ಮಾಡ್ಯಾರ ಬಿಡಿ ಕೆಲಸ, ಅವರು ಮಾಡ್ಯಾರ ಕೆಲಸ. ಯಾವ ಮಾಡ್ಯಾರ ಅವರು ಕೆಲಸ? ಹೆಂಗ್ ಮಾಡ್ಯಾರ?
ಭಾರಿ ಭಾರಿ ಕೆಲಸ. ಆದ್ರೆ ಈ ಈ ಬಾರಿ ಬಿಜೆಪಿ ಅವರು ಯಾರಿಗೆ ಕೊಟ್ಟರು ಚಲೋ ಅನಿಸ್ತದೆ? ಅವ್ರಿಗೆ ಕೊಟ್ರೆ ನಿಮ್ಮ ಬಾದಾಮಿ ಮತಕ್ಷೇತ್ರದಿಂದ ಯಾರು ಆರಿಸ್ಬರ್ಬೋದು ಸರ್? ಬಿಜೆಪಿ. ಬಿಜೆಪಿ ಈಗ ಬಿಜೆಪಿ ಒಳಗೆ ಟಿಕೆಟ್ ಗೊಂದಲ ಐತಿ, ಯಾರಿಗೆ ಕೊಟ್ರು ಚಲೋ ಅನಿಸ್ತದೆ ನಿಮಗೆ? ಮಮದಾಪುರ ಸರ್. ಮಮದಾಪುರ ಸರ್. ನಿಮ್ಮ ಬಾದಾಮಿ ಮತಕ್ಷೇತ್ರದಿಂದ ಯಾರು ಆಯ್ಕೆ ಆಗ್ಬೋದು ಸರ್? ನಮ್ಮ ಬಾದಾಮಿ ಮತಕ್ಷೇತ್ರದಿಂದ ಹನುಮಂತ ಮಾವಿನವರು ಈ ಕ್ಷೇತ್ರದಲ್ಲಿ ಆರಿಸ್ಬರ್ಬೇಕಂತ ನಮ್ದು ಆಸೆ. ಕೆಲಸ ಹೆಂಗ್ ಮಾಡಿದ್ರು ಇವರು? ಸಿದ್ದರಾಮಯ್ಯನವರಿದ್ರು, ಸಿದ್ದರಾಮಯ್ಯನವರು ಕೆಲಸ ಮಾಡಿದ್ದಾರೆ, ಬಟ್ ಈ ಕ್ಷೇತ್ರದಲ್ಲಿ ಅವ್ರು ನಿಂತ್ಕೊಳ್ಳಿಲ್ಲ, ಅವ್ರು ಬೇರೆ ಕ್ಷೇತ್ರ ಆರಿಸ್ಕೊಳ್ಳೋದ್ರಿಂದ ನಾವು ಈ ಸರ ಹನುಮಂತ ಮಾವಿನವರದವ್ರಿಗೆ ಮಾಡ್ತೀವಿ. ನಿಮ್ಗೆ ಯಾರು ಆಯ್ಕೆ ಆಗ್ಬೋದು ಸರ್? ಹನುಮಂತ ಮಾವಿನ ಮರದವರು ಒಳ್ಳೆ ಕೆಲಸಗಾರರದಾರ ಹಾಗೂ ಸ್ಥಳೀಕರದಾರ, ನಮ್ಮ ಸ್ಥಳೀಕರು ಇರೋದ್ರಿಂದ ಅವ್ರನ್ನೇ ಆಯ್ಕೆ ಮಾಡ್ಬೇಕಂತ ನಮ್ಮ ಆಸೆ ಆಗಿದೆ. ಈ ಸರಿ ಯಾರು ಆಯ್ಕೆ ಮಾಡಿದ್ರು ಚಲೋ ಸರ್? ನಾವು ಜಾತಿ ಭೇದ ಭಾವ ಇಲ್ಲಂತ ಮಾವಿನ ಮರ ಸರ್ ಅದರ ಒಬ್ಬರು, ಅವ್ರಿಗೆ ಯಾವುದೇ ಇದ್ರೊಳಗು ಜಾತಿ ಇಲ್ಲ, ಭೇದ ಇಲ್ಲ, ಏನಿಲ್ಲ. ಎಲ್ಲರೂ ಸಣ್ಣವರು ಇರಲಿ ದೊಡ್ಡವರು ಇರಲಿ ಎಲ್ಲರಿಗೂ ಒಂದು ಮಾನವೀಯತೆ ದೃಷ್ಟಿಯಿಂದ ಯಾರೋ ಬರಲಿ ಅವರಿಗೆ ಯಾವುದೇ ಏನೋ ಏನೋ ಬಂದ್ರೂ ಅವ್ರು ಬಂದು ನಿಂತು ಮಾಡುವ ಒಂದು ಉದ್ದೇಶದಿಂದ ನಾವು ಈ ಸಲ ಜೆ ಡಿ ಎಸ್ ಕುಮಾರನವ್ರಿಗೆ ಓಟ್ ಹಾಕ್ತೀವಿ. ನಮ್ಗೆ ಒಂದೇ ಪಾಯಿಂಟ್ ರೀ, ಜೆ ಡಿ ಎಸ್ ಆಯ್ಕೆ ಆಗ್ಬೇಕು ಸರ. ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಇಲ್ಲಿ ಬರಲಿಲ್ಲ, ಏತ್ ತಿಳಿಯವ್ರು ನಮ್ಮ ಹನುಮಂತನವರು ಆಶೆ ನಮ್ಗೆ ಭಾಳ ಹೆಲ್ಪ್ ಮಾಡ್ರೆ ಜೆ ಡಿ ಎಸ್. ಕುಮಾರಣ್ಣವರು ಅವರು ಮುಖ್ಯಮಂತ್ರಿ ಇದ್ದಾಗ ಮಾಡಿದಂಥ ಏನು ಇವತ್ತವಲ್ಲ ಸೌಲಭ್ಯಗಳು ಅವೆಲ್ಲ ಮುಂದುವರಿಬೇಕು. ಅವ್ರ ಬಂದ್ರೆ ಆಗತ್ತೆ ಈ ಸಲ ನಮ್ಮ ಹನುಮಂತನವರೇ. ಹನುಮಂತನವ್ರು ನಿಮ್ಮ ಬಾದಾಮಿ ಮತಕ್ಷೇತ್ರದಿಂದ ಮುಂದಿನ ಬಾರಿ ಯಾರು ಆಯ್ಕೆ ಆಗ್ಬೋದು ಸರ್? ಮಾಂತೇಶ್ ಮಮದಾಪುರ. ಮಾಂತೇಶ್ ಮಮದಾಪುರ ಅವರು. ಮತ್ತೆ ಟಿಕೆಟಿಗೆ ಗೊಂದಲ ಐತಿ ಬಿ ಜೆ ಪಿಯಲ್ಲಿ, ಪಾಟೀಲ್ ಅವ್ರಿಗೆ ಕೊಡ್ಬೋದು ಅಂತ ಹೇಳ್ತಾರಲ್ಲ? ಇಲ್ಲ, ಮಾಂತೇಶ್ ಏನಾದ್ರು ಕೊಡ್ತಾರಂತ ನಮ್ಮ ಅಭಿಪ್ರಾಯ ಐತಿ. ಹೌದ್ರಾ? ಮತ್ತೆ ಈ ಸಿದ್ದರಾಮಯ್ಯನವ್ರು ಹೆಂಗೆ ಕೆಲಸ ಮಾಡಿದ್ರಿ ಈ ಬಾರಿ ಸಿದ್ದರಾಮಯ್ಯನವ್ರು? ನಮ್ಗೆ ಅದೇನು ಗೊತ್ತಿಲ್ಲ, ನಮ್ಗೆ ಮಾತ್ರ ಬಿ ಜೆ ಪಿಯವರು, ನಾವು ಬಿ ಜೆ ಪಿಯಿಂದ ಆಯ್ಕೆ ಮಾಡ್ತೀವಿ. ಓಕೆ ಸರ್, ಓಕೆ. ನಿಮ್ಮ ಬಾದಾಮಿ ಮತಕ್ಷೇತ್ರದಿಂದ ಯಾರು ಆರಿಸ್ಬರ್ಬೋದು? ಬಿ ಜೆ ಪಿ ಅಭ್ಯರ್ಥಿಗಳು ಆರಿಸ್ಬರ್ತಾರೆ. ಯಾರಿಗೆ ಕೊಟ್ಟರೆ ಚಲೋ ಆಗ್ಬೋದು ನಿಮ್ಮ ಬಿ ಜೆ ಪಿ? ಮಾಂತೇಶ್ ಮಮದಾಪುರ. ಅವ್ರಿಗೆ ಕೊಟ್ಟರೆ ಚಲೋ ಆಗ್ತದೆ. ಸರ್, ಈ ಬಾರಿ ಸಿದ್ದರಾಮಯ್ಯನವರು ಆಯ್ಕೆ ಆಗಿದ್ರೆ ಯಾವ ರೀತಿ ಕೆಲಸ ಮಾಡಿದ್ದಾರೆ? ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಬಟ್ ಇಲ್ಲಿ ಅವ್ರಿಗೆ ಸೀಟ್ ಸಿಗಲ್ಲ ಅಂತ ಅನ್ಸುತ್ತೆ. ಏನಿದೆ ಇಲ್ಲಿ ವರ್ಕ್ ಮಾಡಲ್ಲ ಅವರು, ಬೆಂಗಳೂರಲ್ಲಿ ಕುಂತು ಇಲ್ಲಿ ವರ್ಕ್ ಮಾಡೋಕೆ ಅವ್ರಿಗೆ ಕೆಲಸ ಆಗಲ್ಲ. ಅವ್ರ ಏರಿಯಾದಲ್ಲಿ ಮಾಡಲಿ, ಇಲ್ಲಿ ನಮ್ಮ ಲೋಕಲ್ದವರು ಲೋಕಲ್ ಎಮ್ ಎಲ್ ಎ ಇಲ್ಲ. ನಿಮ್ಮ ಬಾದಾಮಿ ಮತಕ್ಷೇತ್ರದಿಂದ ಯಾರು ಆರಿಸ್ಬರ್ಬೋದು ಸರ್? ಒಟ್ಟು ಬಿ ಜೆ ಪಿ ಅಧಿಕಾರಕ್ಕೆ ಬರ್ಬೇಕು ರೀ, ಮೋದಿ ಅವ್ರ ಸರ್ಕಾರ ಬರಬೇಕು. ಅದು ಬಂದ್ರೆ ಅವ್ರು ಸ್ವಲ್ಪ ದೇಶಕ್ಕೆ ಉದ್ದಾರ ಆಗತ್ತೆ, ಅದರಿಂದ ಸ್ವಲ್ಪ ಲಾಭ ಐತಿ. ಮೋದಿ ಸರ್ಕಾರ ಬಂದ್ರೆ ಚಲೋ ಬಿ ಜೆ ಪಿ. ಇಲ್ಲಿ ಯಾರು ಆಯ್ಕೆ ಆಗ್ಬೋದು? ಬಿಜೆಪಿ ಕ್ಯಾಂಡಿಡೇಟ್ ಎಂ ಪಿ ಎಲೆಕ್ಷನ್ ಮೋದಿ ಸರ್ಕಾರ ಅಂದ್ರೆ ಈಗ ಎಂ ಎಲ್ ಎಲೆಕ್ಷನ್ ಇದು. ಎಂ ಎಲ್ ಎಲೆಕ್ಷನ್ ಟಿಕೆಟ್ ಯಾರು ಕೊಡ್ತಾರೆ, ಯಾರು ಹೆಂಗ್ ಹೇಳ್ಬೇಕು ಈಗ? ನಿಮಗೆ ಯಾರು ಕೊಟ್ರೆ ಚಲೋ ಅನಿಸ್ತದೆ ನಿಮ್ಮ ಪ್ರಕಾರ? ಈಗ ಅವರು ರಾಮ್ಲೋ ಅವ್ರು ಬಂದಿದ್ದು ಬೇಸ್ ಇತ್ತು, ರಾಮ್ಲೋ ಅವ್ರಿಗೆ ಕೊಡ್ಲಿಲ್ಲ, ಈ ಸಲ ಕೊಟ್ರೆ ಅನುಕೂಲ ಆಗುತ್ತಲ್ಲ, ಬೇಸ್ ಆಗತ್ತೆ ಅವ್ರಿಂದ. ಅವ್ರಿಗೆ ಬಿಟ್ಟು ಈಗ ಸದ್ಯಕ್ಕೆ ಸ್ಥಳೀಯರಿಗೆ ಅಂದ್ರೆ ಮಮದಾಪುರ ಮಾಂತೇಶ್ ಕೊಡ್ಲಿ. ಮಮದಾಪುರ ಮಾಂತೇಶ್ವರ್ ಕೊಟ್ರ ಸ್ವಲ್ಪ ಹೆಂಗ್ ವಯಸ್ಸು ಐತ್ರಿ, ಹೆಂಗ್ ಹುಡುಗರು ಅದಾರ, ಕೆಲಸ ಆಗತ್ತ, ಕೆಲಸ ಮಾಡ್ಬೋದು ಅಂತ ಇದು ಐತ್ರಿ ಅನಿಸಿಕೆ. ಅನಿಸಿಕೆ ಸಿದ್ದರಾಮಯ್ಯನವ್ರು ಈ ಸರಿ ಇದ್ರೆ ಹೆಂಗ್ ಕೆಲಸ ಮಾಡಿದ್ರು ಅನ್ಸ ಮಾಡ್ಯಾರಿ ಅವರು? ಸಿದ್ದರಾಮಯ್ಯವ್ರು ಇದ್ದಾಗ ಕೆಲಸ ಆಗ್ಯಾವು, ಈಗ ಅವ್ರಿಗೆ ಈ ಸರಿ ಟಿಕೆಟ್ ಇಲ್ಲ, ನಿರಾಕರಿಸಿದಾರಂತ ಕೋಲಾರಕ್ಕೆ ಹೋಗಿದಾರ. ಕೋಲಾರಕ್ಕೆ ಹೋಗಿದಾರ ಬಂದಿದ್ರೆ ಅವ್ರದ್ದು ಇತ್ರಿ ಕೆಲಸ ಮಾಡ್ಯಾರ. ಅವರು ಕೆಲಸ ಮಾಡ್ಯಾರ, ಕಾಂಗ್ರೆಸ್ ಸರ್ಕಾರನು ಇಲ್ಲಿ ಬೇಸ್ ಮಾಡಿದ ಕೆಲಸನ. ಕೆಲಸ ಮಾಡ ಒಳ್ಳೆ ಅಧಿಕಾರಿ ಯಾರು ಎಮ್ ಎಲ್ ಎ ಬಂದ್ರು ಚಲೋ ಮಾಡಿದ್ರೆ ನಮ್ಗೂ. ಯಾರ ಪಕ್ಷಪಾತ ಏನಿಲ್ರಿ, ಚಲೋ ಕೆಲಸ ಮಾಡೋರು ಬೇಕು. ಬಾದಾಮಿ ತಾಲೂಕಿನೊಳಗೆ ಕೆಲಸ ಆಗುವಂತ ಎಮ್ ಎಲ್ ಎಗಳು ಬೇಕು, ಪಕ್ಷಪಾತ ಅದೆಲ್ಲ ಹಿಂದ ಮೇನ್ ಆದರೆ. ಸರಿ ಸರಿ, ಯಾರು ಆಯ್ಕೆ ಆಗ್ಬೋದು ಸತ? ಅವ್ರು ಆಯ್ಕೆ ಇಲ್ಲಿ ತಳಾಂತರ ಯಾರು ನಮ್ಗೆ ಬೇಕಿಲ್ಲ. ಅವನ ಮಾಂತೇಶ್ ಅಂದ್ರಲ್ಲ ಅವನಾದ್ರ ಉಳಿದ್ರೆ ತಳಾಂತರ ಬಂದ್ರೆ ಯಾರಿಗೂ ಅನುಮತಿ ಕೊಡುವುದು. ನಿಮ್ಮ ಬಾದಾಮಿ ಮತಕ್ಷೇತ್ರದಿಂದ ಯಾರು ಆಯ್ಕೆ ಆಗ್ಬೋದು? ಎಂ ಕೆ ಅವರು ಆಗ್ಬೋದು ಅಥವಾ ಮಮದಾಪುರ್ ನಿಂದಿರ್ಬೋದು. ಮಮದಾಪುರ್ ಅವರು ಬಿ ಜೆ ಪಿಯಿಂದ ಅವ್ರು ಆಯ್ಕೆ ಆಗ್ಬೋದು. ಟಿಕೆಟ್ ಗೊಂದಲ ಐತಿ, ಯಾರಿಗೆ ಕೊಟ್ಟರೆ ಚಲೋ ಆಗ್ತದೆ ಬಿ ಜೆ ಪಿ? ಮಮದಾಪುರಿಗೆ ಕೊಟ್ಟರೆ ಒಳ್ಳೇದಾಗ್ತದೆ. ಪಾಟೀಲ್ ರವರು ಭಾಳ ತಯಾರಿ ನಡೆಸ್ತದಾರ. ಯಾವ ಪಾಟೀಲ್? ಎಸ್ ಟಿ ಪಾಟೀಲ್ ಅವರು. ನಿಮ್ಗೇನಂತ ಇಲ್ಲ, ಮಾಹಿತಿ ಇಲ್ಲ. ಸರಿ, ನಿಮ್ಮ ಬಾದಾಮಿ ಮತಕ್ಷೇತ್ರದಿಂದ ಯಾರು ಆಯ್ಕೆ ಆಗ್ಬೋದು ಸರ್? ನಮ್ಮ ಬಾದಾಮಿ ಕ್ಷೇತ್ರದಿಂದ ಇನ್ನೂ ಯಾರೂ ಡಿಸೈಡ್ ಆಗಿಲ್ಲ, ನಾವು ಅದ್ರ ಬಗ್ಗೆ ವಿಚಾರ ಮಾಡೋಕೆ ನಮಗೂ ಆಗವಲ್ದು ಇನ್ನೂ. ಈಗ ಚಿಮ್ಮನ ಕಟ್ಟೆಯವ್ರು ಬಿಟ್ಟರೆ ಮತ್ತೆ ಬೇರೆ ಯಾರೂ ಆಯ್ಕೆ ಆಗೋಂಗಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಸಿಂದ. ಈ ಸರಿ ಸಿದ್ದರಾಮಯ್ಯನವರು ಇದ್ರೆ ಹೆಂಗೆ ಕೆಲಸ ಮಾಡಿದ್ರು?
ಸಿದ್ದರಾಮಯ್ಯ ಅವರು ಚಲೋ ಕೆಲಸ ಮಾಡ್ಯಾರ, ಆದರೆ ಜನರಿಗೆ ಇದು ಆಗಿಬಿಟ್ಟತ. ಅದು ಏನಾಗಿತ್ತಂದ್ರೆ ಪಕ್ಷದಲ್ಲಿ ನಾನಾ ಥರ ಮಂದಿ ಇದು ಆದರು, ಅದ್ರ ಸಂಬಂಧ ಅವ್ರು ಇದನ್ನು ಮಾಡ್ಯಾರ. ಈಗ ಹಿಂಗಾಗಿ ನಾವು ಸಿದ್ದರಾಮಯ್ಯ ನಿಂತರೂ ಇಲ್ಲೇ ಒಂದು ಸ್ವಲ್ಪ ಇದು ಆಗತ್ತೆ ಅನ್ನೋ ಸಂಬಂಧ ನಾವು ಚಿಮ್ಮನಕಟ್ಟೆ ಅವ್ರನ್ನ ಆಯ್ಕೆ ಮಾಡುವಂಥ ಒಂದು ವಿಚಾರ ಇತ್ತು. ನಮಗೆ ಹನುಮಂತ್ ಮಾವಿನಮೋರ್ದವ್ರು ಆಯ್ಕೆ ಆಗ್ಬೇಕು JDS ಇಂದ. JDS ಇಂದ ಕೆಲಸ ಹೆಂಗೆ ಮಾಡಿದಾರೆ ಸರ್ ಸಿದ್ದರಾಮಯ್ಯನವ್ರದ್ದು? ಸಿದ್ದರಾಮಯ್ಯನವ್ರು ಕೆಲಸ ಒಳ್ಳೆ ಕೆಲಸ ಮಾಡ್ಯಾರ, ಅವ್ರ ಹಿಂದಿದ್ದ ಲೀಡರ್ಗಳು ಸರಿಯಾಗಿ ಕೆಲಸ ಇಲ್ಲ, ಜನರಿಗೆ ಸ್ಪಂದನೆ ಮಾಡಿಲ್ಲ. ಸಿದ್ದರಾಮಯ್ಯ ಅವರಿಗೆ ಅಭಿಮಾನ ಐತೆ ನಮಗೂ, ಅವರೆಲ್ಲ ಅನುದಾನ ತಂದಾರ ಜಗ್ಗರೆ, ಅವ್ರ ಲೀಡರ್ಶಿಪ್ನವರು ಇಲ್ಲಿ ಇದ್ದಂಥವ್ರು ಜನರಿಗೆ ಸ್ಪಂದನೆ ಮಾಡಿಲ್ಲ, ಹಳ್ಳಿ ಒಳಗೆ ಸರಿಯಾಗಿ ಕಾರ್ಯಕರ್ತರಿಗೆ ಸ್ಪಂದನೆ ಮಾಡಿಲ್ಲ, ಇದನ್ನು ಮಾಡಿಲ್ಲ. ಸಿದ್ದರಾಮಯ್ಯ ಬಗ್ಗೆ ನಮಗೂ ಅಭಿಮಾನ ಐತಿ, ಅವ್ರು ಬಂದ್ರೆ ಒಳ್ಳೇದ ನಮಗೂ ಇಲ್ಲಿ ಮತ್ತೆ ಹೊಳೆ ಬದಾಮಿ ಕ್ಷೇತ್ರಕ್ಕೆ. ಒಂದೇಳಿ ಅವ್ರು ಬರಲಿಲ್ಲಪ್ಪ ಅಂದ್ರೆ ನಮಗೆ ಒಳ್ಳೆ ಯುವಕ ಅದನ್ನ ಹನುಮಂತ್ ಮಾವಿನಮೋರ್ದವರು, ಅವ್ರು ಆಯ್ಕೆ ಆದ್ರೆ ಚಲೋ ಐತೆ, ಕೆಲಸ ಮಾಡ್ತಾರೆ ಒಳ್ಳೆ ತರ. ಸ್ನೇಹಿತರೆ, ಬದಾಮಿ ಮತ ಕ್ಷೇತ್ರದಲ್ಲಿ ಈಗ ನೀವು ಪೂರ್ತಿ ವಿಡಿಯೋ ನೋಡಿದವರಿಗೆ ಅರ್ಥ ಆಗ್ತದೆ ಅಂದ್ರೆ ಈ ಕ್ಷೇತ್ರದಲ್ಲಿ ಈಗ ಸಿದ್ದರಾಮಯ್ಯನವರು ಮತ್ತೆ BJP ಇಂದ ಶ್ರೀರಾಮುಲು ಅವರು ಇಲ್ಲಿ ಸ್ಪರ್ಧೆ ಮಾಡಿ ಈಗ ಸದ್ಯಕ್ಕೆ ಈಗ ಭಾಳ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಇವರಿಬ್ಬರು ಸೇರಿ. ಯಾಕೆ ಅಂದರೆ ಈಗ BJP ಟಿಕೆಟ್ ಯಾರಿಗೆ ಕೊಡೋದು ಅಂತ ಒಂದು ಗೊಂದಲ, ಈ ಕಡೆಗೆ ಇನ್ನೊಂದು ಕಾಂಗ್ರೆಸ್ಸಿಂದನೂ ಕೂಡ ಯಾರಿಗೆ ಟಿಕೆಟ್ ಕೊಡೋದು ಅಂತಂದು. ಯಾಕೆಂದ್ರೆ ಈ ಒಂದು ಕ್ಷೇತ್ರದಲ್ಲಿ ರಾಷ್ಟ್ರೀಯ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದು ಬಹುಮುಖ್ಯ ಆಗ್ತತಿ. ಆದರೆ ಈ ಬಾರಿ ನೋಡೋದಾದರೆ ಯಾರಿಗೆ ಟಿಕೆಟ್ ಕೊಟ್ಟರು, ಈ ಬಾರಿ ತ್ರಿಕೋನಮಿತಿಯ ಚುನಾವಣೆ ಎದುರಿಸಬಹುದು, ತ್ರಿಕೋನಮಿತಿಯ ಚುನಾವಣೆ ನಡೆಯೋದು ಪಕ್ಕ. ಯಾಕಪ್ಪ ಅಂತಂದರೆ ಕಾಂಗ್ರೆಸ್ನವರು ಕಳೆದ ಬಾರಿ ಚುನಾವಣೆ ನೋಡೋದಾದರೆ JDSನಲ್ಲಿ ಕೂಡ ಹನುಮಂತ ಮಾವಿನ ಮರದ ಅನ್ನೋರು ಒಂದು ಒಳ್ಳೆ ಓಟನ್ನು ತಗೊಂಡಿದ್ದಾರೆ. ಹಂಗೆ ನೋಡಿದರೆ ಆ ಇಬ್ಬರು ಪ್ರಭಾವಿ ನಾಯಕರು ಸ್ಪರ್ಧೆ ಮಧ್ಯೆ ಇವರು ಕೂಡ ಜನರನ್ನು ಒಂದು ಕಡೆ ಸೆಳೆದಿದ್ದಾರೆ ಹಂಗೆ ನೋಡಿದರೆ. ಹಾಗಾಗಿ ಈ ಬಾರಿಯೂ ಕೂಡ ಈಗ ಪ್ರಭಾವಿ ನಾಯಕರು ಇಬ್ಬರು ಇಲ್ಲ ಸದ್ಯಕ್ಕೆ. ಈಗ ಸದ್ಯಕ್ಕೆ ಈ ಸ್ಥಳೀಯರಲ್ಲೇ ಈಗ ಜಟಾಪಟಿ ಸ್ಟಾರ್ಟ್ ಆಗ್ತತಿ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಈ ಮೂವರ ನಡುವೆ ಫೈಟ್, ಈಗ ಸದ್ಯಕ್ಕೆ ಕಾಂಗ್ರೆಸ್ BJP JDS ಈ ಮೂವರ ನಡುವೆ ಸ್ಪರ್ಧೆ ನಡೆಯುವ ಎಲ್ಲ ಒಂದು ಲಕ್ಷಣಗಳು ಕಂಡು ಬರ್ತಾಯಿದ್ದಾವೆ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಹೊಸ ಮುಖಕ್ಕೆ ಮಣಿ ಹಾಕೋ ಒಂದು ಲಕ್ಷಣವೂ ಕೂಡ ಕಂಡು ಬರ್ತಾ ಐತಿ. ಭಾಳಷ್ಟು ಜನ ಏನು ಹೇಳ್ತಾರೆ ಅಂದರೆ ಈಗ ನೋಡಿರಿ, BJP ಇಂದ ಮಮದಾಪುರ ಅವ್ರ ಹೆಸರು ಭಾಳಷ್ಟು ಕೇಳ್ಬರ್ತೈತೆ. ಹಂಗೆ ನೋಡಿದರೆ ಮಮದಾಪುರ ಅವ್ರಿಗೆ ಕೊಟ್ಟರೆ ಕೆಲಸ ಆಗ್ತತಿ ಅಂತಂದು. ಕಾಂಗ್ರೆಸ್ಸಿಂದ ಚಿಮ್ಮನಕಟ್ಟಿ ಅವರು, ಪಟ್ಟಣ ಶೆಟ್ಟಿ ಅಂತ ಅವ್ರು ಒಂದಿಷ್ಟು ಜನ ಇದ್ದಾರೆ. ಅದರಲ್ಲಿ ಯಾರಿಗಾದ್ರೂ ಒಟ್ಟು ಕಾಂಗ್ರೆಸ್ಸಿಂದ ಯಾರಿಗೆ ಕೊಟ್ಟರು ಒಂದು ಪರವಾಗಿಲ್ಲ, ಸ್ಪರ್ಧೆ ಕೊಡ್ತಾರೆ ಅವರು ಕಾಂಗ್ರೆಸ್ನವರು ಅಂತ ಒಂದು ಕಡೆಗೆ. ಇನ್ನೊಂದು ಕಡೆಗೆ JDSನಿಂದ ಇವರು ಹನುಮಂತ ಮಾವಿನ ಮರದನ್ನವರು, ಅವರು ಕೂಡ ಸ್ಪರ್ಧೆ ನೀಡ್ತಾ ಇದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ಈ ಬಾರಿ ಇಷ್ಟೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಮ ಕ್ಷೇತ್ರದಿಂದ ಯಾರನ್ನ ಆಯ್ಕೆ ಮಾಡಿದರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೋದು ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಲಿದ್ರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಇಷ್ಟವಾದರೆ ಶೇರ್ ಮಾಡಿರಿ. ಹಾಗೆ ಯಾರೂ ಕೂಡ ಓಟನ್ನು ನೋಟಿಗೋಸ್ಕರ ಮಾರ್ಕೊಳ್ಬೇಡಿ, ಒಳ್ಳೆ ಅತ್ಯುತ್ತಮ ವ್ಯಕ್ತಿಗೆ ಹಾಕ್ರಿ ಅಂತ ಹೇಳ್ತಾ ಧನ್ಯವಾದ ಸ್ನೇಹಿತರೆ.